ತುಂಬ ಸಂಶೋಧನೆ ಮಾಡಿದ್ದಾರೆ. ನಿಜವಾಗಿ ಹೇಳಬೇಕಾದ್ರೆ ಎಲ್ಲ ಬ್ರಹ್ಮಜ್ಞಾನಿಗಳಿಗೂ ಹೆಸರು ಸೈಕಿಯಾಟ್ರಿಸ್ಟ್ ಆ್ಯಂಡ್ ಸೈಕಾಲಜಿಸ್ಟ್. ಮನಸ್ಸಿನ ಬಗ್ಗೆ ಸಂಶೋಧನೆ ಮಾಡಿ ಸೈಕಾಲಜಿಸ್ಟ್ ಆಗಿದ್ದಾರೆ. ಮನೋರೋಗವನ್ನು ಅರ್ಥ ಮಾಡಿಕೊಂಡು ಮನೋರೋಗಕ್ಕೆ ಬ್ರಹ್ಮಜ್ಞಾನವೇ ಬದ್ದು ಅಂತ ತಿಳ್ಕೊಂಡು ಸೈಕಿಯಾಟ್ರಿಸ್ಟು ಆಗಿದ್ದಾರೆ. ಇದಕ್ಕೆ ರಮಣರೇ ಉದಾಹರಣೆ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೇ ಉದಾಹರಣೆ, ಶಂಕರಾಚಾರ್ಯರೇ ಉದಾಹರಣೆ. ಮನಸ್ಸೋ ಜಮೀಯ, ಈ ಮನಸ್ಸು ಅತ್ಯಂತ ವೇಗಗಾಮಿ. ನಮ್ಮಲ್ಲಿ ವಿಜ್ಞಾನಿಗಳು ಲೈಟ್ ಏನು ಗೊತ್ತುಪಡಿಸಿದ್ದಾರೆ, ಈ ಲೈಟ್ ಅಂತ ಏನು ಬೆಳಕು, ಬೆಳಕಿನ ವರ್ಷ ಒಂದು ಸೆಕೆಂಡಿಗೆ 186,000 ಮೈಲಿ, ಹೌದಾ ಸರ್, ಕರೆಕ್ಟ್ ಸ್ಪೀಡ್ ಹೋಗುತ್ತೆ ಅಂತಾರೆ. ಒಂದು ಸೆಕೆಂಡಿಗೆ ಸುಮಾರು 300,000 ಕಿಲೋಮೀಟರ್ ಇಟ್ಕೊಳ್ಳಿ. ದೇ ಹ್ಯಾವ್ ಫೌಂಡ್ ದಿ ಸ್ಪೀಡ್ ಆಫ್ ಲೈಟ್, ಇಟ್ ಟ್ರಾವೆಲ್ಸ್ 300,000 ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಅಂತ ಹೇಳಿದ್ದಾರೆ ಸಂತೋಷ. ವಾಟ್ ಈಸ್ ದ ಸ್ಪೀಡ್ ಆಫ್ ದ ಮೈಂಡ್? ಮನಸ್ಸಿನ ವೇಗ ಪತ್ತೆ ಮಾಡಿದಾರಾ? ಆಗಲ್ಲ. ಮನಸ್ಸು ವೇಗಗಾಮಿ. ಜ್ಞಾನಿ ಹೇಳ್ತಾ ಇದ್ದಾರೆ ಆ ಮನಸ್ಸಿಗಿಂತಲೂ ವೇಗಗಾಮಿ ಆತ್ಮ. ಮನಸ್ಸೋ ಜಮೀಯ, ಆತ್ಮನ್ ಈಸ್ ಫಾಸ್ಟರ್ ದ್ಯಾನ್ ದ ಫಾಸ್ಟೆಸ್ಟ್ ಮೈಂಡ್. ಮೈಂಡ್ ಅನ್ನುವಂಥದ್ದು ಅತ್ಯಂತ ಸ್ಪೀಡ್, ಸ್ಪೀಡಿಯೆಸ್ಟ್ ಮೈಂಡ್ ಹೋಗ್ತಾ ಇದ್ದಾರೆ ಆತ್ಮನು, ಅದಕ್ಕಿಂತಲೂ ಸ್ಪೀಡಾಗಿದೆ. ಏನು ಉದ್ದೇಶ? ಮನಸ್ಸನ್ನು ಬೆಳಗ್ತಾ ಇದ್ದಾನೆ ಆತ್ಮ. ಮನಸ್ಸು ಅಚೇತನ, ಬುದ್ಧಿಗೆ ಬುದ್ಧಿ ಇಲ್ಲ, ಮನಸ್ಸಿಗೆ ಮನಸ್ಸಿಲ್ಲ. ಇಷ್ಟೊಂದು ಮನಸ್ಸು ಕೆಲಸ ಮಾಡ್ತಾ ಇದೆಯಲ್ಲ, ಈ ಮನಸ್ಸಿಗೆ ಶಕ್ತಿ ಕೊಟ್ಟಂಥವನೇ ಆತ್ಮ, ಅವನೇ ನೀನು. ಕೇನೋಪನಿಷತ್ತು ಹೇಳ್ತಾ ಇದೆ, ಎನ್ ಮನಸಾ ನಮನುತೆ ಏನ ಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಹೌದಾ? ಪ್ರತಿಬೋಧವಿಧಿ ತಂ ಮತಂ ಅಮೃತತ್ವಂ ಹಿ ವಿಂದತೆ. ಪ್ರತಿಬೋಧವಿಲ್ಲ ವೇದಾಂತದ ಉಪದೇಶಗಳು. ಪ್ರತಿಬೋಧವಿಧಿತಂ, ಮನಸ್ಸಿನಲ್ಲಿ ಹೇಳುತ್ತಿರುವ ಎಲ್ಲ ಪ್ರತ್ಯಯಗಳನ್ನು ಕೂಡ ಸಾಕ್ಷಿಯಾಗಿ ಬೆಳಗುತ್ತಿರುವಂಥ ಆತ್ಮನೇ ನೀನು. ಎಷ್ಟು ಸಿಂಪಲ್ ಆಗಿದೆ ಇದು. ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಐ ಆಮ್ ದಿ ವಿಟ್ನೆಸಿಂಗ್ ಚೇಂಜ್ಲೆಸ್ ಕಾನ್ಸ್ಟೆಂಟ್ ಕಾನ್ಷಿಯಸ್ನೆಸ್ ಆಫ್ ದಿ ಮಾಡಿಫಿಕೇಶನ್ಸ್ ಆಫ್ ದ ಮೈಂಡ್. ಮನಸ್ಸು ಒಂದು ಕ್ಷಣದಲ್ಲಿ ಎಷ್ಟು ಚಂಚಲವಾಗಿದೆ ನೋಡಿ. ಈ ಚಾಂಚಲ್ಯವನ್ನು ಬೆಳಗುತ್ತಿರುವಂಥ ಆತ್ಮನ್ನೇ ನೀನು ಅಂತ ತಿಳ್ಕೊಂಡಾಗ ಅನೇಜ ದೇಕಂ ಮನಸ್ಸೋ ಜವೀಯ, ಆತ್ಮನು ಹೋಗ್ತಾ ಇಲ್ಲ, ಆತ್ಮ ಎಲ್ಲ ಕಡೆ ಇದು ಬಿಟ್ಟಿದ್ದಾನೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಏರೋಪ್ಲೇನು 1 ಗಂಟೆಗೆ 1,000 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ, ಸಂತೋಷ. ಇಲ್ಲಿ ಅಮೇರಿಕಾಕ್ಕೆ ಹೋಗ್ಬೇಕಾದ್ರೆ 20 ಗಂಟೆ ಬೇಕು ಅಂತಾರೆ. ಆಕಾಶ ಹೋಗಬೇಕಾದ್ರೆ ಬೆಂಗಳೂರಿನಿಂದ ಅಮೇರಿಕಕ್ಕೆ ಆಕಾಶ ಹೋಗಬೇಕಾದ್ರೆ ಎಷ್ಟು ಸೆಕೆಂಡ್ ಬೇಕೋ? ಆಕಾಶ ಹೇಳುತ್ತೆ, ನಲ್ಲಿದ್ದೇ ಬಿಟ್ಟಿದ್ದೇನೆ ಏನತ್ತೆ. ಇಲ್ಲಿಂದ ಸ್ವರ್ಗಲೋಕಕ್ಕೆ ಹೋಗಬೇಕಾದ್ರೆ ಆಕಾಶಕ್ಕೆ ಎಷ್ಟು ನಿಮಿಷ ಬೇಕು? ಆಕಾಶದಲ್ಲಿ ಸ್ವರ್ಗ. ಆಕಾಶವೇ ಹೀಗಿರಬೇಕಾದರೆ, ಮನಸ್ಸೇ ಹೀಗಿರಬೇಕಾದರೆ, ಮನಸ್ಸಿಗೂ ಮನಸ್ಸಾಗಿ ಆಕಾಶಕ್ಕೂ ಕಾರಣವಾಗಿರುವಂಥ ಆತ್ಮವನ್ನು ಹೇಗೆ ಯೋಚನೆ ಮಾಡಿ. ಮನಸ್ಸೋ ಜೀವನ ಕಲ್ಪನೆ, ಮನಸ್ಸೋ ಜವೀಯ. ಜ್ಞಾನಿಗಳ ದೃಷ್ಟಿಯಿಂದ ಮನಸ್ಸೇ ಇಲ್ಲ, ಮನಸ್ಸು ಅನ್ನುವಂಥದ್ದು ಕೇವಲ ಕಾಲ್ಪನಿಕ ಅಂತಾರೆ ಜ್ಞಾನಿಗಳು. ಆತ್ಮ ಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದ ಅಮನಸ್ತಾಂ ತದಯಾತಿ. ನೀವು ಮನಸ್ಸಿದೆ ಅಂತ ಇಟ್ಕೊಂಡಿದ್ದೀರಾ ಅನ್ನೋ ಹೇಳ್ತಾ ಇದ್ದಾರೆ. ಹೀಗೆ ಮನಸ್ಸಿಗೂ ಮನಸ್ಸಾಗಿರುವ, ಮನಸ್ಸನ್ನು ಬೆಳಗುತ್ತಿರುವ, ಮನಸ್ಸಿಗಿಂತಲೂ ವೇಗಗಾಮಿಯಾಗಿರುವಂಥ ಆತ್ಮ ಇದಾನಲ್ಲ, ಅವನನ್ನು ನೀ ನಾನು ಅಂತ ತಿಳ್ಕೊ. ನೈನ ದೇವಾಹ ಅಪ್ರುವನ್, ಇಂದ್ರಿಯಗಳು ಆತ್ಮನನ್ನು ಅರಿಯಲಾರವು. ದೇವಾಹ ಇಂದ್ರಿಯಾಣಿ ಏನತೆ ಆತ್ಮಾನಂ ನ ಆಪ್ನುವನ್. ದ ಇಂದ್ರಿಯಾಸ್ ಕೆನಾಟ್ ಡಿಸ್ಕ್ರೈಬ್ ಆತ್ಮನ್. ಉಪನಿಷತ್ ಎಂಥ ಮಂತ್ರ ಇದೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ
ಆನಂದಂ ಬ್ರಹ್ಮಣೋ ವಿದ್ವಾನ್ ನಬಿಭೇತಿ ಕುತಶ್ಚನೇತಿ. ಎಲ್ಲವನ್ನೂ ವರ್ಣನೆ ಮಾಡ್ಬೋದು. ಬ್ರಹ್ಮ ಹೇಗಿದೆ ಸರ್, ಆತ್ಮ ಹೇಗಿದ್ದಾನೆ, ಆತ್ಮನ ಎಷ್ಟು ಕೈ, ಕೈ ಇಲ್ಲ, ಎಷ್ಟು ತಲೆ, ತಲೆ ಇಲ್ಲ, ಆತ್ಮನಿಗೆ ಪ್ರಾಣವೂ ಇಲ್ಲ. ಉಪನಿಷತ್ತಿನ ಪ್ರಕಾರ ದಿವ್ಯೋಶಮೂರ್ತ ಪುರುಷ ಸಭಾಷಾಭ್ಯಂತರೋಷಜ ಅಪ್ರಾಣ ಅಮನಃ ಶುಭ್ರ ಅಕ್ಷರಾತ್ ಪರತಃಪ್ಪ. ನಾವು ಹೆದರ್ಕೊಂಬಿಡ್ಬಾರ್ದು, ಏನೋ ಹೇಳ್ತಾ ಇದ್ದಾರಪ್ಪ ವೇದಾಂತದ ನಮ್ಮ ಸ್ವರೂಪ. ಆತ್ಮ ಸ್ವರೂಪಕ್ಕೆ ಮನಸ್ಸಿನ ಹಂಗಿಲ್ಲ, ಬುದ್ಧಿಯ ಹಂಗಿಲ್ಲ, ಪ್ರಾಣದ ಹಂಗು. ಇಂಥ ಆತ್ಮನನ್ನು ತಾನೆಂದು ತಿಳಿದುಕೊಂಡಾಗ ಅವನೇ ಬ್ರಹ್ಮನಿಷ್ಠ. ತದ್ಧಾಬತೋನ್ಯಾನತ್ಯೇತಿ ದಿಷ್ಟ. ಆತ್ಮನು ಎಲ್ಲವನ್ನೂ ಮೀರಿ ಹೋಗ್ತಾ ಇದ್ದಾನೆ, ಎಲ್ಲವನ್ನೂ ಬೆಳಗ್ತಾ ಇದ್ದಾನೆ. ಇಂಥ ಆತ್ಮನನ್ನೇ ಉಪನಿಷತ್ತಿನಲ್ಲಿ ಈಶಾನ್ ಕರೆದಿದ್ದಾರೆ. ತುಂಬ ಒಂದೊಂದು ಮಂತ್ರವು ಚೆನ್ನಾಗಿ, ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಭಾಷ್ಯತಃ. ಆತ್ಮನು ಹತ್ತಿರದಲ್ಲಿದ್ದಾನೋ ದೂರದಲ್ಲಿದ್ದಾನ, ತಿಳಿದವರಿಗೆ ತುಂಬ ಹತ್ತಿರ, ತಿಳಿಯದವರಿಗೆ ತುಂಬ ದೂರ. ಆಕಾಶ ನಿಮ್ಮ ಮನೆಯಿಂದ, ನಿಮ್ಮಿಂದ ಎಷ್ಟು ದೂರದಲ್ಲಿದೆ, ಎಲ್ಲಿದೆ ಆಕಾಶ? ಹೊರಗಡೆ ಬನ್ನಿ ತೋರಿಸ್ತೀವಿ ಅಂತ ಕೈ ತೋರಿಸ್ತಾರೆ, ಅಲ್ಲಿ ಆಕಾಶ ಇದೆಯಾ? ಇದೆಲ್ಲವೂ ಆಕಾಶವೇ. ಅರ್ಥ ಮಾಡ್ಕೊಂಡ್ಬಿಟ್ರೆ ವಿ ಆರ್ ಇನ್ ಸ್ಪೇಸ್, ಸ್ಪೇಸ್ ಈಸ್ ಎವ್ರಿ ವೇರ್. ಅದೇ ರೀತಿಯಲ್ಲಿ ತದ್ದೂರೇ ತದ್ವಂತಿಕೆ. ನೀವು ಆತ್ಮನನ್ನು ಒಂದು ಗೊಂಬೆ ಅಂತ ಮಾಡ್ಕೊಂಡ್ಬಿಟ್ಟು, ಒಬ್ಬ ದೇವತೆ ಅಂತ ಮಾಡಿಕೊಂಡು, ನಾಲ್ಕು ಕೈಗಳಿವೆ ಆತ್ಮನಿಗೆ, ಶಂಖ ಚಕ್ರ ಗದಾ ಪದ್ಮ ಉಳ್ಳವನಾಗಿದ್ದಾನೆ ಅಂತೆಲ್ಲ ಮಾಡ್ಕೋತಾ ಹೋಗ್ಬಿಟ್ರೆ ದೂರವಾಗ್ಬಿಡ್ತಾನೆ. ಉಪನಿಷತ್ತಿನ ಆತ್ಮ, ಔಪನಿಷದ ಆತ್ಮ ನಮ್ಮೆಲ್ಲರ ಸ್ವರೂಪವೇ ಆಗಿರುವುದರಿಂದ ತುಂಬ ಹತ್ತಿರ ಇದ್ದಾನೆ. ನಮ್ಮ ಗುರು ಹೇಳ್ತಾ ಇದ್ರು, ಆತ್ಮನ್ ಈಸ್ ನಿಯರರ್ ದ್ಯಾನ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಫೀಟ್, ಫ್ಲಶ್ ಆ್ಯಂಡ್ ಬ್ಲಡ್. ಎಷ್ಟು ಹತ್ತಿರ ಇದ್ದಾನಪ್ಪ ಅಂದರೆ, ನಿಮ್ಮ ರಕ್ತ ಅಂತಿದೆಯಲ್ಲ, ಮಾಂಸ ಅಂತಿದೆಯಲ್ಲ, ಅದಕ್ಕಿಂತ ಹತ್ತಿರ. ಅದು ತಪ್ಪಯ್ಯ. ನಾನೇ ಆತ್ಮನಾಗಿರಬೇಕಾದರೆ ದೂರವೂ ಇಲ್ಲ, ಆತ್ಮನೂ ಇಲ್ಲ. ಆತ್ಮನನ್ನು ತಿಳ್ಕೋ. ತದಂತರಸ್ಯ ಸರ್ವಸ್ಯ, ಆತ್ಮನೇ ಎಲ್ಲಕ್ಕೂ ಆತ್ಮಾನ ಸ್ವರೂಪ, ಎಲ್ಲದರ ಒಳಗಡೆ ಇದ್ದಾನೆ, ಎಲ್ಲದರ ಸಾರವಾಗಿದ್ದಾನೆ. ಇಂಥ ಆತ್ಮನನ್ನು ತಿಳಿದುಕೊಂಡವನೇ ಜ್ಞಾನಿ. ಮುಂದೆ ಹೇಳ್ತಾ ಇದೆ, ಇಂಥ ಆತ್ಮನನ್ನು ತಿಳಿದ ಫಲವೇನಪ್ಪ ಅಂತಂದರೆ, ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ನ ತಥೋ ವಿಜುಗುಪ್ಸತೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ ತತ್ರ ಕೋಮೋಹ ಕಶೋಕಃ ಏಕತ್ವಮನುಪಶ್ಯತಃ. ಇದು ಬಹಳ ಮುಖ್ಯವಾದ ವಿಷಯ. ಇವತ್ತಿನ ವಿಜ್ಞಾನ ಮನುಷ್ಯನಿಗೆ ಎಲ್ಲ ಅನುಕೂಲವನ್ನೂ ಮಾಡಿಕೊಟ್ಟಿದೆ. ದಿ ಮಾಡರ್ನ್ ಸೈನ್ಸ್ ಹ್ಯಾಸ್ ಮೇಡ್ ದ ಲೈಫ್ ಮೋಸ್ಟ್ ಕಂಫರ್ಟಬಲ್. ಕೂತ್ಕೊಂಡ್ರೆ ಅಮೇರಿಕಾ ನೋಡ್ಬೋದು, ಕೂತು ಬಟನ್ ಒತ್ತಿದ್ರೆ ಹಾಲು ಬರುತ್ತೆ, ಮೊಸರು ಬರುತ್ತೆ, ಎಲ್ಲ ಅನುಕೂಲವೂ ಇದೆ. ಆದರೆ ಮನುಷ್ಯನಿಗೆ ಶೋಕ ಮೋಹಗಳೇ ಬಾರದಂತೆ, ದುಃಖವೇ ಬಾರದಂತೆ ಮಾಡುವುದಕ್ಕೆ ಈಗಿನ ವಿಜ್ಞಾನ ಶಾಸ್ತ್ರಕ್ಕೇನಾದರೂ ಅವಕಾಶವಾಗಿದೆಯಾ? ಮೆಡಿಕಲ್ ಸೈನ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಯಾವುದೇ ಶಾಸ್ತ್ರವಾಗಲಿ, ನನಗೆ ದುಃಖವೇ ಇಲ್ಲ ಸರ್ ಅಂತ ಹೇಳುವುದು ಸಾಧ್ಯವಾಗ್ತಾ ಇದೆಯಾ? ಮನುಷ್ಯನನ್ನು ಶೋಕ ಮೋಹಗಳು ಎಳಿತಾ ಇವೆ. ಶೋಕ ಮೋಹ ಸುಖ ದುಃಖ ರಾಗ ದ್ವೇಷ ಅಂತ ಮನುಷ್ಯನನ್ನು ಹಾಳು ಮಾಡ್ತಾ ಇದೆ. ಯಾರಿಂದಲೂ ಸಾಧ್ಯವಾಗಿಲ್ಲ. ಉಪನಿಷತ್ ಹೇಳ್ತಾ ಇದೆ, ಆತ್ಮನನ್ನು ಅರ್ಥ ಮಾಡ್ಕೊ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೇವ ಭೂತ್ ವಿಜಾನತಃ. ಯಾವಾಗ ನೀನು ನಾನು ಆತ್ಮಸ್ವರೂಪ, ನಾನು ಬ್ರಹ್ಮ, ದೇಹಾದಿಗಳಲ್ಲ ಅಂತ ತಿಳ್ಕೋತೀಯೋ, ಏನು ಫಲ ಆದ್ದರಿಂದ, ತತ್ರ ಕೋಮೋಹ ಕಶೋಕ ದ್ವಿತೀಯಾದ್ವೈ ಭಯಂ ಭವತಿ, ದ್ವಿತೀಯಾದ್ವೈ ಸುಖಂ ಭವತಿ, ದ್ವಿತೀಯಾದ್ವೈ ತಾಪೋ ಭವತಿ. ದ್ವಿತೀಯ ವಸ್ತುವೇ ಇಲ್ಲ ಎನ್ನುವುದನ್ನು ವಿವೇಕದಿಂದ ಅರ್ಥ ಮಾಡಿಕೊಂಡು, ಈಶಾವಾಸ್ಯಮಿದಂ ಸರ್ವಂ, ಪ್ರಪಂಚವೆಲ್ಲವೂ ಆತ್ಮನೇ, ಆತ್ಮನೇ ನಾನು ಅಂತ ಅರ್ಥ ಮಾಡಿಕೊಂಡಾಗ ಅವನಿಗೆ ಶೋಕವೆಲ್ಲಿ ಮೋಹವೆಲ್ಲಿ. ಅರ್ಜುನ ಕಥೆ ಟೈಮ್ ಆಗ್ತಾ ಬಂದ್ಬಿಡ್ತು.
ಅರ್ಜುನ ತುಂಬ ತಿಳ್ಕೊಂಡಿದ್ದ, ತುಂಬ ಬುದ್ಧಿವಂತ, ಎಲ್ಲ ಗೊತ್ತಿತ್ತು ನಮಗೆ. ಆತ್ಮಜ್ಞಾನ ಬಂದು ಆಗಿರಲಿಲ್ಲ. ಆದ್ದರಿಂದಲೇ ಶೋಕ ಮೋಹ ಸಾಗರೇ ನಿಮಗ್ನ ಬರೀತ ಶಂಕರಾಚಾರ್ಯರು. ತಸ್ಮಾತ್ ಶೋಕ ಮೋಹ ಸಾಗರೇ ನಿಮಗ್ನಂ ಅರ್ಜುನಂ ತಸ್ಮಾ ಶೋಕ ಮೋಹ ಸಾಗರಾತ್ ಉದ್ಧರ್ತು ಆತ್ಮಜ್ಞಾನಾದನ್ಯತ್ರ ಉದ್ಧರಣ ಅಪಶ್ಯನ್ ಆತ್ಮಜ್ಞಾನ ಮಾಹ. ಅರ್ಜುನನಿಗೆ ಶೋಕ ಮೋಹಗಳು ತುಂಬಿಕೊಂಡಿದ್ವು, ಅದನ್ನು ಎಬ್ಬಿಸಬೇಕಾದರೆ ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯವಾಯಿತು. ಅಂಥ ಆತ್ಮಜ್ಞಾನವನ್ನು ಉಪದೇಶ ಮಾಡುವ ಗ್ರಂಥಗಳೇ ಉಪನಿಷತ್ತುಗಳು. ಉಪನಿಷತ್ತನ್ನುವ ಮಾತಿಗೆ ಉಪ ನೀ ಸತ್, ಉಪ ಹತ್ತಿರದಲ್ಲಿ, ನೀ ನಿಷ್ಠೆಯಿಂದ, ಸತ್ ಕೂತುಕೊಂಡು ಸಂಪಾದನೆ ಮಾಡುವಂಥ ವಿದ್ಯೆ ಬ್ರಹ್ಮವಿದ್ಯೆ. ಉಪನಿಷತ್ತಂತಂದ್ರೂ ಒಂದೇ, ಬ್ರಹ್ಮವಿದ್ಯಾ ಅಂದರೂ ಒಂದೇ. ಇಂಥ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡುವಂಥ ವೇದಾಂತಗಳಿಗೆ ಹೆಸರಾಯಿತು ಉಪನಿಷತ್ತುಗಳು. ಅಂಥ ಉಪನಿಷತ್ತುಗಳಲ್ಲಿ ಈಶಾವಾಸ್ಯ ಉಪನಿಷತ್ತು ಅತ್ಯಂತ ಶ್ರೇಷ್ಠವಾದ. ಇನ್ನೊಂದು ಮಂತ್ರ, ಸಪರ್ಯಗಾಚು, ಎಷ್ಟು ಚೆನ್ನಾಗಿದೆ. ಸಪರ್ಯಗಾಚು ಕ್ರಮಕಾಯ ಮೌರಣಂ ಅಸ್ನಾಭಿರಗಂ ಶುದ್ಧಮ ಪಾಪವಿದ್ಧಂ ಕವಿರ್ಮನೀಷಿ ಪರಿಭೋ ಸ್ವಯಂಭೂ ಯಥಾ ತಥ್ಯತಃ ಅರ್ಥಾನ್ ವೇದದ ಶಾಶ್ವತೀಭ್ಯ ಸಮಾಭ್ಯ. ಪರಮಾತ್ಮನ ಸ್ವರೂಪ ಸಹ ಪರ್ಯಗಾತ್, ಆತ್ಮನ್ ಪರ್ವೇಟ್ಸ್ ಥ್ರೂ ಅಂಡ್ ಥ್ರೂ ಎವರಿಥಿಂಗ್, ಪ್ರತಿಯೊಂದನ್ನು ತುಂಬಿಕೊಂಡಿದ್ದಾನೆ. ಅಣುರೇಣು ತೃಣ ಕಾಷ್ಠಗಳಲ್ಲಿರುವಂಥವನೇ ಆತ್ಮ. ಆತ್ಮನನ್ನು ಬಿಟ್ಟು ಯಾವುದೊಂದೂ ಇಲ್ಲ, ಎಲ್ಲವೂ ಆತ್ಮಸ್ವರೂಪವಾಗಿದೆ. ಆತ್ಮ ಹೇಗಿದ್ದಾನೆ, ಶುಕ್ರಂ ಅಕಾಯಂ ಔರಣಂ ಅಸ್ನಾಮಿರಗಂ ಶುದ್ಧಂ ಅಪಾಪವಿದ್ಧಂ. ಆತ್ಮನಿಗೆ ಶರೀರವಿಲ್ಲ, ಇಂದ್ರಿಯ ಮನೋಬುದ್ಧಿಗಳಿಲ್ಲ, ಪ್ರಾಣವೂ ಇಲ್ಲ, ಸುಖ ದುಃಖಗಳಿಲ್ಲ. ಎಲ್ಲವನ್ನು ಮೀರಿರುವಂಥ ಪರಿಶುದ್ಧವಾದ ತತ್ವವೇ ಆತ್ಮತತ್ವ. ಇಂಥ ಆತ್ಮತತ್ವವನ್ನು ಉಪನಿಷತ್ ಹೇಳ್ತಾ ಇದೆ, ನಿನ್ನ ಸ್ವರೂಪವಾಗಿದೆ. ನೀನು ತಿಳಿದುಕೊಂಡಿರುವಂತೆ ಸಂಸಾರಿಯಾಗಿರುವ ಕರ್ತೃಭೋಕ್ತ ಸ್ವರೂಪನಾದಂಥ ಜೀವಾತ್ಮನಲ್ಲ. ಈ ಜೀವಾತ್ಮ ಬುದ್ಧಿಗೆ ಹೆಸರು ಅವಿದ್ಯಾ. ಅವಿದ್ಯೆಯಿಂದ ಜೀವಾತ್ಮ ಅಂತ ಅಂದ್ಕೊಂಡಿದೀಯ, ವಿವೇಕವನ್ನು ಮಾಡಿಕೋ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತ್ಯತೆ. ನೆಕ್ಸ್ಟ್ ಹೇಳಿ ಸ, ಉಪದೇಕ್ಷಂತ್ಯತೆ ಯೋಗಂ ಇದೆಯಾ, ಉಪದೇಕ್ಷಂತ್ಯತೆ ಪೂಜಾಂ, ಉಪದೇಕ್ಷಂತ್ಯತೆ ಯಾತ್ರಾಂ, ಉಪದೇಕ್ಷಂತ್ಯತೆ ಭಕ್ತಿಂ, ನೋ ನೋ ನೋ, ಉಪದೇಕ್ಷಂತ್ಯತೆ ದಾನಂ, ನೋ. ಏನಿದೆ, ಉಪದೇಕ್ಷಂತ್ಯತೆ ಜ್ಞಾನಂ. ಆತ್ಮಜ್ಞಾನವನ್ನು ಉಪದೇಶ ಮಾಡ್ತಾರೆ. ಅಂಥ ಆತ್ಮಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋಣ. ನಾವು ಅಂದ್ಕೊಂಡ್ಬಿಟ್ಟಿದೆ, ಅಯ್ಯೋ ನಮ್ಮಂಥವ್ರಿಗೆಲ್ಲ ಬ್ರಹ್ಮಜ್ಞಾನ ಬಾಗತ್ತೇನಪ್ಪ, ಯಾಕೆ ನಮ್ಮ ಸಂಸ್ಕೃತ ಗೊತ್ತಿಲ್ಲ, ಬೇಡ, ನಾ ಬ್ರಾಹ್ಮಣಲ್ವಲ್ಲ ಬೇಕಾಗಿಲ್ಲ, ನಾ ಗಂಡಸರಲ್ವಲ್ಲ ಬೇಕಾಗಿಲ್ಲ. ಬೆಂಕಿ ಮುಟ್ಟಿದ್ರೆ ಸುಡುತ್ತೆ ಇಲ್ವಪ್ಪ, ನಮ್ಮಂಥ ಸುಡುತ್ತ ಸ್ವಾಮಿ, ನಾವು ಎಮ್ ಎಲ್ ಎ ಅಲ್ಲ, ಎಮ್ ಪಿ ಅಲ್ಲ, ಸ್ವಂತ ಮನೆ ಹೆಸರತೆ ಇಲ್ಲ ನಮಗೆ, ಬೆಂಕಿ ಸುಡುತ್ತೆ ನಮ್ಮ, ಸುಡುತ್ತೆ ಇಲ್ವ ನಮ್ಮನ್ನು, ಸ್ವಂತ ಮನೆ ಇಲ್ವಲ್ಲ, ಸಕ್ಕರೆ ಬಾಯಿ ಹಾಕ್ಕೊಂಡ್ವು ಸಿಹಿಯಾಗಿ ಇಲ್ಲ ಸಾ, ಸಕ್ಕರೆ ತಿಂದರೂ ನಮ್ಗೆ ಕಹಿ ಆಗಿರುತ್ತೆ, ಯಾಕೆ ಎಸ್ ಎಸ್ ಎಲ್ ಸಿ ಫೇಲ್ ನಾವು. ಅಂದರೆ ಎಷ್ಟು ದಡ್ಡತನವೋ ಬ್ರಹ್ಮಜ್ಞಾನವೂ ಹಾಗೆ. ಬ್ರಹ್ಮಜ್ಞಾನ ವೆರಿ ಈಸಿ, ಬ್ರಹ್ಮಜ್ಞಾನ ವೆರಿ ಸ್ವೀಟ್. ಬ್ರಹ್ಮಜ್ಞಾನ ಅನ್ನುವಂಥ ಡೈರೆಕ್ಟ್ ಟಾನಿಕ್, ಅದನ್ನು ಉಪನಿಷತ್ತಿನಲ್ಲಿ ಸುಂದರವಾಗಿ ಹೇಳಿದ್ದಾರೆ. ಮುಂದೆ ವಿದ್ಯಾಂಚ ವಿದ್ಯಾಂಚ ಕರ್ಮೋಪಾಸನೆಯನ್ನು ತಿಳಿಸಿ ಎರಡನ್ನ ಒಟ್ಟಿಗೆ ಮಾಡಬೇಕು ಅಂಥೇಳಿ ಸಂಭೂತಿ ಉಪಾಸನ ಅಸಂಭೂತಿ ಉಪಾಸನ ಎಲ್ಲವನ್ನು ಹೇಳಿಬಿಟ್ಟು ಲಾಸ್ಟ್ ಮಂತ್ರದಲ್ಲಿ ಯಜ್ಞೇಶ್ವರನ ಪ್ರಾರ್ಥನೆ ನಮಃ ಅಂತ ಕೊನೆಗೊಂಡಿದೆ. ಅಗ್ನೇನಯ ಸುಪಥ ರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮಮುಕ್ತಿಂ ವಿಧೇಮ. ನೋಡಿ, ನಮಃ ಅನ್ನುವಂಥ ಕಟ್ಕಡೆ ಮಂತ್ರ, ಅದು ಪ್ರಾರಂಭ ಇಟ್ಕೊಂಬಿಡಿ. ಸಾಧಕರು ಪ್ರಾರಂಭದಲ್ಲಿ ಭಗವಂತನನ್ನು ನಂಬಬೇಕು, ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಬೇಕು, ಆರಾಧನೆ ಮಾಡಬೇಕು. ಮೇಲಕ್ಕೆ ಹೋಗ್ತಾ 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 ನಾನೇ ಬ್ರಹ್ಮ ಯಾವಾಗ ಅರ್ಥವಾಯಿತೋ ಇಲ್ವೋ, ನನ್ನಲ್ಲಿ ದೇವತೆಗಳು ತೋರ್ತಾ ಇದ್ದಾರೆ,
ನನ್ನಲ್ಲಿಯೇ ಸ್ವರ್ಗ, ನನ್ನಲ್ಲಿಯೇ ನರಕ, ಎಲ್ಲವೂ ತನ್ನೊಳಗಿದೆ. ಇದನ್ನು ಅವಸ್ಥಾತ್ರಿಯ ಕ್ರಮದಿಂದ ವಿಚಾರ ಮಾಡಿದಾಗ ಅರ್ಥವಾಗುತ್ತೆ. ಹೀಗೆ ಈ ಉಪನಿಷತ್ತಿನಲ್ಲಿ ಅತ್ಯಂತ ಸುಂದರವಾಗಿ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಕರ್ಮಿಗಳಿಗೂ ಉಪಾಸಕರಿಗೂ ಮಾರ್ಗವನ್ನು ತಿಳಿಸಿ ಉತ್ತಮಾಧಿಕಾರಿಗಳಿಗೆ, ಯಾರಿಗೆ ಅಂತಃಕರಣ ಶುದ್ಧವಾಗಿದೆಯೋ, ವಿವೇಕ ವೈರಾಗ್ಯ ಸಮಾಧಿ ಸಂಪತ್ತು ಮುಮುಕ್ಷುತ್ವ ಗುಣ ಉಳ್ಳವರಾಗಿದ್ದಾರೋ ಅಂಥ ಮಹಾ ಉತ್ತಮಾಧಿಕಾರಿಗಳಿಗೆ, ಅಪ್ಪ ಎಲ್ಲವೂ ಆತ್ಮನೇ, ಆತ್ಮನನ್ನು ಬಿಟ್ಟು ಏನೂ ಇಲ್ಲ ಅನ್ನುವಂಥ ಸಂದೇಶ ತಿಳಿಸಿದ್ದಾರೆ. ಇದು ಎಲ್ಲ ಉಪನಿಷತ್ತುಗಳ ಸಂದೇಶ. ಗುರುಗಳ ಅನುಗ್ರಹದಿಂದ, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಇಂಥ ಆತ್ಮಜ್ಞಾನವು ಈ ಜನ್ಮದಲ್ಲಿಯೇ ಉಂಟಾಗಿ ನಾವೆಲ್ಲರೂ ಕೃತಕೃತ್ಯರಾಗುವಂತೆ, ಪುನರ್ಜನ್ಮವಿಲ್ಲದ ಮೋಕ್ಷವನ್ನೇ ಹೊಂದುವಂತೆ ಆಗಲಿ ಎಂದು ತಿಳಿಸುತ್ತಾ, ಇಂದು ಶ್ರೀರಂಗ ನಾರಾಯಣ ಅಯ್ಯರ್ ಸ್ಮರಣಾರ್ಥ ದತ್ತಿ ಕಾರ್ಯಕ್ರಮಕ್ಕಾಗಿ ನನ್ನನ್ನು ಕರೆಸಿ ಈ ಒಂದು ಗಂಟೆ ತಮ್ಮ ಜೊತೆಯಲ್ಲಿ ವೇದಾಂತ ಚಿಂತನೆಯನ್ನು ಮಾಡುವ ಮುಖಾಂತರ ಈಶಾವಾಸ್ಯೋಪನಿಷತ್ತಿನ ಸಂದೇಶವನ್ನು ವಿಚಾರ ಮಾಡುವ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಅವರೆಲ್ಲ ಮಕ್ಕಳಿಗೂ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆ ಸಮರ್ಪಿಸುತ್ತಾ ಉಪನ್ಯಾಸಕ್ಕೆ ಮಂಗಳ ಹಾಡ್ತಾ ಇದ್ದೇನೆ. ಕೊನೆಯ ಮಂತ್ರ ಎಲ್ಲ ಹೇಳಿಬಿಡುವಂಥಲ್ಲ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಒಂದು ಮಂತ್ರ ಈಶಾವಾಸ್ಯ ಮಿದಗುಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತೇ ತೇನ ತ್ಯಕ್ತೇನ ಭುಂಜೀತಾಃ ಮಾ ಕೃತಃ ಕಸ್ಯ ಸ್ವಿದ್ಧನಂ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ವಂದನಾರ್ಪಣೆ ಶ್ರೀ ಆರ್ ಎನ್ ತ್ಯಾಗರಾಜರವರಿಂದ. ತುಂಬಾ ಭಾಗ್ಯವಂತ ಯಾರದಿ ಫಾರ್ಚುನೇಟ್ ಚಿಲ್ಡ್ರನ್ ಆಫ್ ದ ವರ್ದಿ ಪೇರೆಂಟ್ಸ್, ವರ್ದಿ ಚಿಲ್ಡ್ರನ್ ಆಫ್ ದ ಫಾರ್ಚುನೇಟ್ ಪೇರೆಂಟ್ಸ್, ತುಂಬಾ ಸಂತೋಷ. ವಿದ್ವಾನ್ ಮಹಾ ಮಹೋಪಾಧ್ಯಾಯ ವೇದಾಂತ ಚಕ್ರವರ್ತಿ ಶ್ರೀ ಸುಬ್ರಾಯ್ ಶರ್ಮಾ ಅವರೇ, ಆನರಬಲ್ ಪೀಪಲ್ ವೆ ಆಲ್ ಅಟೆಂಡಿಂಗ್ ದಿಸ್ ಫಂಕ್ಷನ್, ಐ ರಿಕ್ವೆಸ್ಟ್ ಎವ್ರಿ ಒನ್ ಆಫ್ ಯು ಫಾರ್ ಅಕ್ಸೆಪ್ಟಿಂಗ್ ಅವರ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಅಟೆಂಡಿಂಗ್ ದಿಸ್ ಫಂಕ್ಷನ್. ಐ ಸಿನ್ಸಿಯರ್ಲಿ ಥ್ಯಾಂಕ್ ಮೀನಾಕ್ಷಿ ಫಾರ್ ಹರ್ ರೆಂಡರಿಂಗ್ ಆಫ್ ಪ್ರೇಯರ್. ದಿ ವೇದಘೋಷ ವಾಸ್ ರೆಂಡರ್ಡ್ ವೆರಿ ವೆಲ್ ಬೈ ರಾಧಾಕೃಷ್ಣ, ಅನಂತಕುಮಾರ್ ಅಂಡ್ ಅಶೋಕ್ ಕುಮಾರ್. ಐ ಥ್ಯಾಂಕ್ ಎವ್ರಿ ಒನ್ ಆಫ್ ದೆಮ್. ಡಾಕ್ಟರ್ ಕೆ ಜಿ ಸುಬ್ರಹ್ಮಣ್ಯ ಶರ್ಮಾ ಹ್ಯಾಸ್ ಗಿವನ್ ದ ವೇರಿಯಸ್ ನೇಮ್ಸ್ ಹೌ ಇಟ್ ಹಸ್ ಕಮ್ ಫಾರ್ ದಿಸ್ ಈಶಾವಾಸ್ಯ ಉಪನಿಷತ್. ಈ ಹಸ್ ಟೇಕನ್ ಅಸ್ ವೆರಿ ವೆಲ್, ಇಂಡಿಕೇಟಿಂಗ್ ದಟ್ ಮೋಸ್ಟ್ ಆಫ್ ದ ಉಪನಿಷತ್ಸ್ ಆರ್ ಅಟ್ ದಿ ಎಂಡ್ ಆಫ್ ದ ವೇದಾಸ್ ಎಕ್ಸೆಪ್ಟ್ ದಿಸ್ ವೇದ ವಿಚ್ ಎಸ್ ಎಕ್ಸೆಪ್ಟ್ ದಿಸ್ ಈಶಾವಾಸ್ಯ ಉಪನಿಷತ್ ವಿಚ್ ಎಸ್ ಕಮ್ ಅಟ್ ದ ಮಿಡ್ಲ್ ಆಫ್ ದಿಸ್ ಯಜುರ್ ವೇದ. ದಿಸ್ ಈಸ್ ಅನ್ ಎಕ್ಸೆಪ್ಷನ್ ಕಂಪೇರ್ಡ್ ಟು ಅದರ್ಸ್. ಅಂಡ್ ಹೀ ಈಸ್ ಒನ್ ಆಫ್ ದ ಮೋಸ್ಟ್ ವೆಲ್ ನೋನ್ ಅಥಾರಿಟಿ ಆನ್ ವೇದಾಸ್ ಅಂಡ್ ಉಪನಿಷತ್ಸ್. ಆ್ಯಂಡ್ ಹೀ ಹ್ಯಾಸ್ ಡೆಲಿವರ್ಡ್ ಓವರ್ ಎ ಲ್ಯಾಕ್ ಆಫ್ ಲೆಕ್ಚರ್ಸ್ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ಆ್ಯಂಡ್ ಒನ್ ಆಫ್ ದ ಫೋರ್ಮೋಸ್ಟ್ ಪರ್ಸನ್ ಹೂ ಕ್ಯಾನ್ ಗಿವ್ ವೆರಿ ಕ್ಲಿಯರ್ಲಿ ಆ್ಯಂಡ್ ಇಂಡಿಕೇಟ್ ಕಾಂಪ್ಲೆಕ್ಸ್ ಸಿಚುಯೇಷನ್ಸ್ ಇನ್ ಎ ವೆರಿ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಲ್ಯಾಂಗ್ವೇಜ್. ವಿ ಸಿನ್ಸಿಯರ್ಲಿ ಥ್ಯಾಂಕ್ ಯು ಸರ್ ಫಾರ್ ರೆಂಡರಿಂಗ್ ಆಫ್ ದಿಸ್ ವಂಡರ್ಫುಲ್ ಲೆಕ್ಚರ್. ಥ್ಯಾಂಕ್ ಯು ವೆರಿ ಮಚ್ ಒನ್ ಆ್ಯಂಡ್ ಆಲ್.